ಬಂದ ಬ್ರೇಕಿಂಗ್ ನ್ಯೂಸ್, ನಗರಸಭಾ ಸದಸ್ಯ ಜಗನ್ ಮೋಹನ್ ರೆಡ್ಡಿ ಕೊಲೆ ಪ್ರಕರಣ. ಪ್ರಕರಣಕ್ಕೆ ಇಂದು ಬಿಗ್ ಟ್ವಿಸ್ಟ್, ಆರೋಪಿಗಳ ಮೇಲೆ ಪೊಲೀಸರ ಫೈರಿಂಗ್. ಬೆಳ್ಳಂಬೆಳಗ್ಗೆ ಪೊಲೀಸರ ಕಾರ್ಯಾಚರಣೆ, ಕೊಲೆ ಮಾಡಿದ ಆರೋಪಿ ಬಂಧನ. ಎಸ್ಕೇಪ್ ಆಗುವ ವೇಳೆ ಪೊಲೀಸರ ಫೈರಿಂಗ್. ಜಗನ್ ಮೋಹನ್ ಹತ್ಯೆ ಪ್ರಕರಣ, ಕಿಲ್ಲರ್ ಬಾಲಾಜಿ ಸಿಂಗ್ ಬಂಧನ. ಕಳೆದ ಕೆಲವು ದಿನಗಳ ಹಿಂದೆ ಮುಳಬಾಗಿಲು ತಾಲೂಕಿನಲ್ಲಿ ಬೆಳ್ಳಂಬೆಳಗ್ಗೆ ನಗರಸಭಾ ಸದಸ್ಯರ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ ಮೋಹನ್ ರೆಡ್ಡಿ ಬರ್ಬರ್ ಹತ್ಯೆ ಮಾಡಲಾಗಿತ್ತು. ಈ ಆರೋಪಕ್ಕೆ ಇಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಇಂದು ಆರೋಪಿಗಳ ಖಚಿತ ಮಾಹಿತಿ ತಿಳಿದ ಪೊಲೀಸರು ಕಿಲ್ಲರ್ ಬಾಲಾಜಿ ಸಿಂಗ್ ಬಂಧಿಸಲು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆಗೆ ಇಳಿದಿದ್ದು, ಪ್ರಕರಣದ ಪ್ರಮುಖ ಆರೋಪಿ ಬಾಲಾಜಿ ಸಿಂಗ್ ಚಲುವನಹಳ್ಳಿ ಅರಣ್ಯದಲ್ಲಿ ಅಡಗಿ ಕೂತಿದ್ದ. ಪೊಲೀಸರು ಆರೋಪಿಯನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದಾಗ ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಂದರ್ಭದಲ್ಲಿ ಮುಳಬಾಗಿಲು ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತಯ್ಯ ನೇತೃತ್ವದ ತಂಡ ಆರೋಪಿ ಮೇಲೆ ಫೈರಿಂಗ್ ನಡೆಸಿ ಆರೋಪಿಯನ್ನು ಬಂಧಿಸಿದ್ದು, ಆರೋಪಿಗೆ ಬುಲೆಟ್ ತಗುಲಿದ ಕಾರಣ ಆರೋಪಿಯನ್ನು ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭದ್ರತೆಗೆ ಪೊಲೀಸರನ್ನು ನೇಮಿಸಿದ್ದು, ಸ್ಥಳಕ್ಕೆ ಕೋಲಾರ ಎಸ್ಪಿ ದೇವರಾಜ್, ಡಿವೈಎಸ್ಪಿ ಜಯಶಂಕರ್ ಭೇಟಿ ನೀಡಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ. ವರದಿ ಮುರಳಿ ಜೆ ಮುಳಬಾಗಿಲು. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ಜಗನ್ಮೋಹನ್ ರೆಡ್ಡಿಗೂ ಮತ್ತೆ ಜಗನ್ ಅಂತ ಒಂದು ಹುಡುಗನಿಗೂ, ಅವನ ತಮ್ಮ ಧನುಷ್, ಅವರಿಬ್ಬರಿಗೂ ಜಗನ್ಮೋಹನ್ ರೆಡ್ಡಿದು ವೈಯಕ್ತಿಕ ದ್ವೇಷ. ಆ ವೈಯಕ್ತಿಕ ದ್ವೇಷದ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಧನುಷ್ಗೆ ಹೇಳ್ತೇನೆ, ನಾನು ಮರ್ಡರ್ ಮಾಡ್ತೀನಿ, ನನಗೆ ಇಷ್ಟು ಕೊಡು ಅಂತ. ಸೊ ಹಾಗಾಗಿ ಇವನು ಮನೆಯಲ್ಲಿದ್ದಂಥ ತಲ್ವಾರನ್ನು, ಮುಂದೆ ತಲವಾರ ತೊಗೊಂಡು ಬಂದು ಅವತ್ತು ರಾತ್ರಿ ಹುಡುಗರನ್ನೆಲ್ಲ ಕೂಡಾಕ್ಕೊಂಡು ಮರ್ಡರ್ ಮಾಡಿ ಅಲ್ಲಿಂದ ಇವನು ಬೇರೆ ಬೇರೆ ಕಡೆ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ನಮ್ಮ ಟೀಮ್ಸ್ ಏನು ಫಾಲೋ ಮಾಡ್ತಾಯಿದ್ವು. ಸೊ ನಿನ್ನೆ ಬೆಳಗಿನ ಜಾವ ಅವರನ್ನು ಫಾಲೋ ಮಾಡಿಕೊಂಡು ಬಂದು ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟೇಬಲ್ ಮೇಲೆ ವಿನಾಯಕ್ ಅಂತ ಮುಂಭಾಗ ಕಾನ್ಸ್ಟೇಬಲ್ ಅಟ್ಯಾಕ್ ಮಾಡ್ತಾನೆ. ಅವನಿಗೆ ಹೆಡ್ ಇಂಜುರಿ ಮತ್ತು ಲೆಫ್ಟ್ ಹ್ಯಾಂಡ್ ಇಂಜುರಿ ಆಗಿದೆ. ಸೊ ಹಾಗಾಗಿ ಅವನು ಅಡ್ಮಿಟ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ಮುಳಬಾಗಲ್ ಇನ್ಸ್ಪೆಕ್ಟರ್ ಅವರಿಗೆ ಸೆಲ್ಫ್ ಡಿಫೆನ್ಸಲ್ಲಿ ಫೈರ್ ಮಾಡಿದ್ದಾರೆ ಕಾಲ್ಗೆ. ಸೊ ಇಂಜುರಿ ಆಗಿದೆ, ಈಸ್ ಔಟ್ ಆಫ್ ಡೇಂಜರ್, ಅಡ್ಮಿಟ್ ಆಗಿದೆ, ಟ್ರೀಟ್ಮೆಂಟಲ್ಲಿ ಇದ್ದಾನೆ. ಅದನ್ನು ಎಲ್ಲ ಮೆಡಿಕಲ್ ಕಂಡೀಷನ್ ನೋಡಿಕೊಂಡು ಆಮೇಲೆ ಅವನು ಕಸ್ಟಡಿ ತೊಗೊಂಡು, ಉಳಿದ ಆರೋಪಿಗಳೇನು ಭಾಳ ಇಂಪಾರ್ಟೆಂಟ್ ಆರೋಪಿಗಳಿದ್ದಾರೆ, ಆ ಆರೋಪಿಗಳ ಬಂಧನವನ್ನು ಕೂಡ ಶೀಘ್ರದಲ್ಲಿ ಬಂಧಿಸ್ತಾರೆ. ಎ ಒನ್ ಅಲ್ಲ, ನಾವು ಇನ್ನು ಎ ಒನ್ ಏಟು ಅಂತ ಯಾರು ಅಂತ ಹೇಳಕ್ಕೆ ಬರೋದಿಲ್ಲ. ಸಂಪೂರ್ಣ ತನಿಖೆ ಮಾಡಿದ್ಮೇಲೆ ಚಾರ್ಜ್ ಶೀಟ್ ಟೈಮಲ್ಲಿ ಯಾರು ಎ ಒನ್ ಏಟು ಎತ್ರಿ ಅಂತ ನಾವು ಡಿಸಿಪ್ಲಿನ್ ಮಾಡ್ತೀವಿ. ಯಾವ ಕೇಸಲ್ಲಿ ಇಲ್ಲ ಇಲ್ಲ, ನಾವು ಭಾಳ ಯಾರ್ಯಾರು ಶೆಲ್ಟರ್ ಮಾಡಿದರು, ಮನೆ ಯಾರ್ಯಾರು ಕೊಟ್ಟಿದ್ರು, ಕಾನ್ಸ್ಪಿರಸಿಯಲ್ಲಿ ಇನ್ನು ಯಾರ್ಯಾರು ಇದ್ದರು. ಫಾರ್ ಎಕ್ಸಾಂಪಲ್ ನಾಗೇಶ್ ಅಂತ ಅವನ ಜೊತೆ 43 ನಿಮಿಷ ಇದೆ, ತೆಲುಗುನಲ್ಲಿ ಮಾತಾಡಿ ನೇಸೆ ಹೇಳ್ರ ಅಂತ ಮಾತಾಡಿರೋದು 43 ನಿಮಿಷ ಅವನ ಜೊತೆ ಮಾತಾಡಿದ್ದಾನೆ. ಅವನ ಬಗ್ಗೆ ಎಲ್ಲ ನಾವು ಸೋಮವಾರ ಸಂಪೂರ್ಣ ಪ್ರೆಸ್ ಮೀಟ್ ಮಾಡ್ತೀವಿ, ಅವತ್ತು ಉಳಿದ ಡೀಟೇಲ್ಸ್ ಹೇಳ್ತೀವಿ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡ್ತೀವಿ, ಅದನ್ನು ಸಂಪೂರ್ಣ ತನಿಖೆ ಏನು ಡೀಟೇಲ್ಸ್ ಇದೆ, ಸೋಮವಾರ ಬೆಳಗ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಸೊ ಅವತ್ತು ನಾನು ನಿಮಗೆ ಉಳಿದ ಮಾಹಿತಿ ನಮಗೆಲ್ಲ ಸಿಗಬೇಕು. ಎಲ್ಲ ಸಿಕ್ಕಿದ ಮೇಲೆ ನಾವು ಡಾಟ್ಸ್ ನಿಮಗೆ ಈಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಏನು 3-4 ಜನ ನಮ್ಮ ಕಸ್ಟಡಿಯಲ್ಲಿದ್ದಾರೆ, ಅರೆಸ್ಟ್ ಮಾಡಿದ್ದೀವಿ. ನಾಗೇಶ್ ಮತ್ತು ಇನ್ಯಾರು ನಾಗೇಶ್ ಮನೋಜ್ ಅಂತ, ಸೊ ಮನೋಲಿಯಸ್ ಮನೋಜ್ ಅಂತ. ಸೊ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವ್ರು ಹೇಳೋದಕ್ಕೂ ನಾಗೇಶ್ ಹೇಳೋದಕ್ಕೂ ಮತ್ತು ಇವನು ಹೇಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್, ಒಂಚೂರು ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಉಳಿದ ಆರೋಪಿಗಳೆಲ್ಲ ಸಿಕ್ಕಿದ ಮೇಲೆ ಅವ್ರನ್ನ ಎಲ್ಲ ರ್ಯಾಂಡಮ್ಗೆ ಸಪ್ರೇಟ್ ಸಪ್ರೇಟ್ ಇಂಟ್ರೋಗೇಷನ್ ಮಾಡಿದ್ರೆ ನಮಗೆ ಸಂಪೂರ್ಣ ಒಂದು ಪಿಕ್ಚರ್ ಬರುತ್ತೆ. ಆ ಪಿಕ್ಚರ್ನ ನಾನು ನಿಮಗೆ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು.